ಕರ್ನಾಟಕವನ್ನ ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಅನುಮತಿಯನ್ನ ಕೊಟ್ಟರೆ ರಾಜ್ಯಪಾಲರ ವಿರುದ್ಧ ಕರ್ನಾಟಕದಲ್ಲಿ ಬಾಂಗ್ಲಾದೇಶದ ರೀತಿ ದಂಗೆ ಹೇಳುವಂತ ರೀತಿಯಲ್ಲಿ ನಾವು ಕಾಂಗ್ರೆಸ್ನವರು ಒಂದು ದಂಗೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಖಂಡಿತವಾಗಿಯೂ ಇದನ್ನು ನಮ್ಮ ಯುವ ಮೋರ್ಚಾ ಇವತ್ತು ಖಂಡಿಸ್ತಾ ಇದೆ. ನಾವು ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿಯವರ ಬಳಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಸ್ವಯಂ ಪ್ರೇರಿತವಾಗಿ ಇಲಾಖೆ ಇವತ್ತು ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಇವತ್ತು ಯುವ ಮೋರ್ಚಾದ ನೇತೃತ್ವದಲ್ಲಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ವರಿಷ್ಠಾಧಿಕಾರಿಯವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾವಿವತ್ತು ಐವಂಡಿ ಸೋಜಿ ಅವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತೇವೆ. ನೀವೊಂದು ಶಬ್ದವನ್ನು ಹೇಳಿದ್ದೀರಿ, ಕರ್ನಾಟಕವನ್ನು ಬಾಂಗ್ಲಾದೇಶದ ರೀತಿ ದಂಗೆ ಹೇಳ್ತೇವೆ ಅಂತ. ನಿಮ್ಮ ಅರ್ಥದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಮಾರಣ ಹೋಮ ಆಗ್ತಾ ಇದೆ, ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಆಗ್ತದೆ, ಹಿಂದೂ ಮಕ್ಕಳನ್ನು ಇವತ್ತು ಅಲ್ಲಿ ರಸ್ತೆಗಳ ಮೇಲೆ ಪಡೆಯಲಾಗ್ತಾ ಇದೆ. ನಿಮ್ಮ ಅರ್ಥದಲ್ಲಿ ಕರ್ನಾಟಕವನ್ನು ಬಾಂಗ್ಲಾ ರೀತಿ ಮಾಡ್ತೇವೆ ಅಂತ ಹೇಳಿದರೆ ನಿಮ್ಮ ಅರ್ಥ ಏನು ಮಾಡಲಿಕ್ಕೊಂಡಿದ್ದೀರಿ? ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಯಾವತ್ತು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರವನ್ನು ನೀಡಿದೆ, ಆ ದಿನದಿಂದ ಇಂದಿನವರೆಗೆ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಹಿಂದೂ ಯುವತಿಯರಿಗೆ ಇವತ್ತು ರಕ್ಷಣೆ ಇಲ್ಲ. ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಒಂದು ಮಹಿಳೆ ಹೋಗ್ತಾ ಇದ್ರೆ ಅವ್ರ ಮೇಲೆ ಅತ್ಯಾಚಾರ ನಡೆಯುವಂತಹ ಕಾರ್ಯ ಇವತ್ತು ಸಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಬ್ಬರು ಡಾಕ್ಟರ್ನ ಆಸ್ಪತ್ರೆಗೆ ನುಗ್ಗಿ ಅವರನ್ನು ಅತ್ಯಾಚಾರ ಮಾಡುವಂತ ಕೆಲಸವನ್ನ ಇವತ್ತು ಸಾಗ್ತಾ ಇದೆ. ಕರ್ನಾಟಕದಲ್ಲಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ನ ಸದಸ್ಯರಾಗಿದ್ದುಕೊಂಡು ಇಂಥ ಒಂದು ನೀಚ ಹೇಳಿಕೆಯನ್ನು ಕೊಟ್ಟಂತ ಐವಂಡಿ ಸೋಜರ್ ಅವರನ್ನ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಕೇಸನ್ನು ದಾಖಲಿಸಿ ಅವರನ್ನು ಬಂಧಿಸಬೇಕು ಅನ್ನುವ ನೆಲೆಯಲ್ಲಿ ಇವತ್ತು ಯುವ ಮೋರ್ಚಾ ಇವತ್ತು ಆಗ್ರಹಿಸ್ತಾ ಇದೆ. ನಾವು ಇವತ್ತು ಮೌನವಾಗಿ ಒಂದು ಮೆರವಣಿಗೆಯಲ್ಲಿ ನಾವು ಸಾಗಿ ಅವರ ವಿರುದ್ಧ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಅದೇ ರೀತಿ ಇವತ್ತು ಸಂಜೆಯಿಂದ ನಾಳೆ ಒಳಗೆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಮೋರ್ಚಾದ ತಂಡದ ನೇತೃತ್ವದಲ್ಲಿ ಎಲ್ಲ ಠಾಣೆಗಳಲ್ಲಿ ಹೋಗಿ ಐವಂಡಿ ಸೋಜಾರ್ ಅವರ ವಿರುದ್ಧ ಹೋಗಿ ದೂರನ್ನು ದಾಖಲಿಸುವ ಮೂಲಕ ಅವರ ವಿರುದ್ಧವಾಗಿ ಎಲ್ಲಿವರ ತನಕ ಪ್ರಕರಣ ದಾಖಲಾಗುವುದಿಲ್ಲ ಅಲ್ಲಿಯ ತನಕ ಯುವ ಮೋರ್ಚಾ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನಾಡ್ತಾ